ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಮೂರು ಬಗೆಯ ದಿಢೀರ್ ತಿಂಡಿಗಳನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲನೆಯ ರೆಸಿಪಿ ಮೊಸರು ಅವಲಕ್ಕಿ. ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ದಪ್ಪ ಅವಲಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ನಂತರ ಒಂದು ಪಾತ್ರೆ ಹಾಕ್ಕೊಂಡಿದ್ದೇನೆ. ಅದಕ್ಕೇ ಒಂದು ಕಪ್ ಆಗುವಷ್ಟು ಫ್ರೆಶ್ ಮೊಸರು ಹಾಕ್ತಾ ಇದ್ದೇನೆ. ಮೊದಲು ಮೊಸರು ಮತ್ತು ಅವಲಕ್ಕಿಯನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಈ ಮೊಸರು ಅವಲಕ್ಕಿಯನ್ನು ತುಂಬ ಬೇಗನೆ ಮಾಡ್ಕೊಳ್ಬೋದು ಮತ್ತು ತುಂಬ ತಿನ್ನುವಾಗೂ ಕೂಡ ತುಂಬ ಲೈಟ್ ಅಂತ ಅನಿಸ್ತದೆ ನಮಗೆ. ಹೆವಿ ಫುಡ್ ಅಲ್ಲ ಇದು. ಇದನ್ನು ಹೀಗೆ 5 ನಿಮಿಷ ನಾವು ನೆನೆಸಿ ಇಡಬೇಕು. ಅವಲಕ್ಕಿ ಚೆನ್ನಾಗಿ ಮೊಸರನ್ನು ಹೀರಿಕೊಂಡು ಮೆತ್ತಗಾಗೋ ಥರ ಅದನ್ನು ನೆನೆಸಿ ಹಾಗೆ 5 ನಿಮಿಷ ಬಿಡಬೇಕು. 5 ನಿಮಿಷ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಹೆಚ್ಚಿದ ಹಸಿಮೆಣಸು. ನಾನು 1 ಹಸಿಮೆಣಸನ್ನ ಹೆಚ್ಚಿ ಹಾಕಿದ್ದೇನೆ. 1 ¼ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನ ತುರಿನ ಹಾಕಬೇಕು. ಹಾಗೆಯೇ 2-3 ಚಮಚ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ಇವುಗಳನ್ನೆಲ್ಲ ಚೆನ್ನಾಗಿ ಕಲಸ್ಕೊಳ್ಬೇಕು. ನಿಮಗೆ ಮತ್ತೂ ಕೂಡ ಇದು ದಪ್ಪ ಅಂತ ಅನಿಸಿದರೆ ಸರ್ವ್ ಮಾಡುವ ಮುಂಚೆ ಸ್ವಲ್ಪ ಬೇಕಿದ್ರೆ ಮೊಸರನ್ನು ಹಾಕ್ಕೊಳ್ಬೋದು. ತುಂಬ ಹುಳಿ ಮೊಸರನ್ನು ಹಾಕಲಿಕ್ಕೆ ಹೋಗಬೇಡಿ, ಇದಕ್ಕೆ ಫ್ರೆಶ್ ಮೊಸರನ್ನೇ ಹಾಕಿ. ಕೊನೆಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಬೆಚ್ಚಗೆ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬೆಚ್ಚಗೆ ಮಾಡಿ ಅದಕ್ಕೆ 1/2 ಚಮಚ ಸಾಸಿವೆ, 1/2 ಚಮಚ ಉದ್ದಿನ ಬೇಳೆ, 1/2 ಚಮಚ ಕಡಲೆಬೇಳೆ, 5-6 ಕರಿಬೇವಿನ ಎಲೆ ಮತ್ತು ಸ್ವಲ್ಪ ಗೋಡಂಬಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನೀವು ಗೋಡಂಬಿ ಬದಲು ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ 1/4 ನಿಮಿಷ ಆಗುವಷ್ಟು ಹುರ್ಕೊಂಡು ಅದನ್ನು ನಾವು ಮಾಡಿಟ್ಟ ಮೊಸರು ಅವಲಕ್ಕಿಗೆ ಹಾಕಿ ಚೆನ್ನಾಗಿ ಪುನಃ ಕಲಸಬೇಕು. ಇದನ್ನು ನಾವು ಡಿನ್ನರ್ಗಾದರೂ ಮಾಡ್ಬೋದು ಅಥವಾ ಸಂಜೆ ತಿಂಡಿಗೆ ಅಂತಲೂ ಕೂಡ ಮಾಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಬೋದು. ಮತ್ತು ಊಟದ ಸಮಯದಲ್ಲೂ ಕೂಡ ನಾವು ಇದನ್ನ ಮಾಡಿಕೊಂಡು ಎಂಡಿಗೆ ಸರ್ವ್ ಮಾಡ್ಬೋದು. ತಿನ್ನಲಿಕ್ಕೆ ಹಿತವಾಗಿರ್ತದೆ, ತುಂಬ ಲೈಟಾಗಿ ಇರ್ತದೆ ಮತ್ತು ಬೇಗ ಮಾಡ್ಕೊಳ್ಬೋದು. ಜಾಸ್ತಿ ಐಟಮ್ಸ್ ಏನು ಬೇಕಾಗೋದಿಲ್ಲ ಈ ತಿಂಡಿಯನ್ನು ಮಾಡಲಿಕ್ಕೆ. ಸೊ ನಮ್ಮ ಮೊದಲನೆಯ ತಿಂಡಿ ದಿಢೀರ್ ತಿಂಡಿ ಮೊಸರು ಅವಲಕ್ಕಿ ತುಂಬ ಸುಲಭವಾಗಿ ತಯಾರಾಗಿದೆ. ಈಗ ಅಷ್ಟೇ ಕ್ವಿಕ್ ಆಗಿ ನಾವು ದಹಿ ಸೇವ್ ಅಥವಾ ಮೊಸರು ಭುಜಿಯನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು ಮೊದಲೇ ಸೇವ್ ಮಾಡಿ ಇಟ್ಕೊಂಡಿದ್ದಿದೆ. ಉಳಿದ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ. 1/4 ಕಪ್ ಮೊಸರನ್ನು ಪುನಃ ಇಲ್ಲಿ ಕೂಡ ನಾನು ಸಿಹಿ ಮೊಸರನ್ನೇ ತಗೊಂಡಿದ್ದೇನೆ. ತುಂಬ ಹುಳಿ ಮೊಸರು ತಗೊಳ್ಬಾರ್ದು. ಮೊಸರನ್ನು ಒಂದ್ಸರಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದಕ್ಕೆ 1 ಚಮಚ ಸಕ್ಕರೆ ಮತ್ತು 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಅದು ಕರಗೋ ತನಕ ಕಲಸ್ಕೊಳ್ಬೇಕು, ಬೀಟ್ ಮಾಡ್ಕೊಳ್ಬೇಕು. ಇದು ಕೂಡ ತುಂಬ ಕ್ವಿಕ್ಕಾಗಿ ಆಗ್ತದೆ. ನೀವು ಸೇವ್ ಆಲ್ರೆಡಿ ಮಾಡಿಟ್ಕೊಳ್ಳದೆ ಇದ್ದರೆ ಅದನ್ನು ಕೂಡ ಮಾಡಲಿಕ್ಕೆ ಏನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನಾನಿಲ್ಲಿ ಆಲ್ರೆಡಿ ಮಾಡಿಟ್ಕೊಂಡಿರುವ ಸೇವ್ ಇದೆ 1 ಕಪ್ ಆಗುವಷ್ಟು, ಅದನ್ನು ಡೈರೆಕ್ಟ್ಲಿ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೇನೆ. ಅದರ ಮೇಲ್ಗಡೆ ನಾವು ಈ ಸಕ್ಕರೆ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೇವಲ್ಲ, ಆ ಮೊಸರನ್ನು ಹೀಗೆ ಹಾಕಬೇಕು. ಮೇಲ್ಗಡೆ 1 ಪಿಂಚು ಚಿಟಿಕೆ ಆಗುವಷ್ಟು ಚಾಟ್ ಮಸಾಲ, ಚಿಟಿಕೆ ಆಗುವಷ್ಟು ಕೆಂಪು ಮೆಣಸಿನ ಪುಡಿ, ಅದನ್ನ ಹೀಗೆ ಸಿಂಪಡಿಸ್ಕೊಳ್ಬೋದು. ಹಾಗೆ ಅಲಂಕಾರಕ್ಕಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿದ್ದೇನೆ. ಇಷ್ಟೇ. ಇದನ್ನ ನೀವು ಸೇವ್ ರೆಡಿ ಇಟ್ಕೊಂಡ್ರೆ ನಿಮಗೆ 2-3 ನಿಮಿಷದೊಳಗೆ ಈ ತಿಂಡಿನ ಮಾಡ್ಕೊಳ್ಬೋದು. ನಮ್ಮ 2ನೇ ರೆಸಿಪಿ ದಹಿ ಸೇವ್ ಕೂಡ ರೆಡಿಯಾಗಿದೆ. ಈಗ ಅಷ್ಟೇ ಕ್ವಿಕ್ ಆಗಿ ಭೇಲ್ಪುರಿ ಚಾಟ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನೀವು ಮೊದಲೇ ಮಿಕ್ಸ್ಚರ್, ಸೇವ್, ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿನ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎನಿ ಟೈಮ್ ಇದನ್ನ ಮಾಡ್ಕೊಳ್ಬೋದು. 1 ಪಾತ್ರೆಯಲ್ಲಿ 3 ಕಪ್ ಆಗುವಷ್ಟು ಮಂಡಕ್ಕಿ, 1/4 ಕಪ್ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1-2 ಆಲೂಗಡ್ಡೆನ ಬೇಯಿಸಿ ಕಟ್ ಮಾಡಿ ಹಾಕಿದ್ದೇನೆ, 1 ಹೆಚ್ಚಿದ ಟೊಮ್ಯಾಟೊ ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿ ಮತ್ತು 1/3 ಚಮಚ ಆಗುವಷ್ಟು ಸಿಹಿ ಚಟ್ನಿ, ಖರ್ಜೂರ ಮತ್ತು ಹುಣಸೆಹಣ್ಣು ಬೆಲ್ಲ ಹಾಕಿ ಮಾಡಿರುವಂಥದ್ದು, 1 ಚಮಚ ಖಾರ ಚಟ್ನಿ, 1 ಚಮಚ ಲಿಂಬೆ ರಸ. ನೀವು ಸ್ವೀಟ್ ಚಟ್ನಿಗೆ ತುಂಬ ಹುಣಸೆಹಣ್ಣು ಹಾಕಿದ್ದಿದ್ರೆ ಲಿಂಬೆ ರಸ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಸ್ವೀಟೇ ಜಾಸ್ತಿ ಹಾಕಿದ್ದೇನೆ, ಅಂದರೆ ಬೆಲ್ಲ ಮತ್ತು ಖರ್ಜೂರ ಜಾಸ್ತಿ ಇತ್ತು, ಹಾಗಾಗಿ ಲಿಂಬೆ ರಸ ಹಿಂಡ್ಕೊಂಡಿದ್ದೇನೆ. ಖಾರ ಚಟ್ನಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಹಸಿಮೆಣಸು. ಇದಕ್ಕೆ ಈಗ ಸ್ವಲ್ಪ ಮಿಕ್ಸ್ಚರ್ ಮತ್ತು ತೆಳ್ಳಗಿರುವ ಸೇವ್ ಇರ್ತದಲ್ಲ ಸಣ್ಣದು, ಅದನ್ನ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಪುಡಿ. ಈ ಭೇಲ್ಪುರಿ ಚಾಟ್ ಮಾಡುವಾಗ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಇಂತಿಷ್ಟೇ ಮೆಷರ್ಮೆಂಟಲ್ಲಿ ಹಾಕಬೇಕು ಅಂತ ಏನಿಲ್ಲ. ನಮ್ಮ ನಮ್ಮ ರುಚಿಗೆ ಸರಿಯಾಗಿ ಅದನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು. ಬಟ್ ಯಾವುದೇ ಒಂದು ಇಂಗ್ರೀಡಿಯೆಂಟ್ ಫ್ಲೇವರ್ ಜಾಸ್ತಿ ಆಗಬಾರ್ದು, ಅಷ್ಟೇ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಕೊನೆಗೆ ಸರ್ವ್ ಮಾಡುವ ಮುಂಚೆ ಮೇಲ್ಗಡೆ ಸ್ವಲ್ಪ ಸ್ವೀಟ್ ಮತ್ತು ಖಾರ ಚಟ್ನಿನ ಹಾಕ್ಕೊಂಡ್ರೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ಸ್ವಲ್ಪ ಬೇಯಿಸಿದ ಆಲೂಗಡ್ಡೆ ಹೋಳುಗಳು, ಮಿಕ್ಸ್ಚರ್ ಮತ್ತು ಸೇವ್ನ ಕೂಡ ಹಾಕ್ತಾ ಇದ್ದೇನೆ.
ಹಾಗೇನೆ ಕೊನೆಯಲ್ಲಿ ಗಾರ್ನಿಶ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ. ಇದೆಲ್ಲವುದನ್ನು ನೀವು ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ಕೂಡ ಸರ್ವ್ ಮಾಡ್ಬೋದು. ಇದು ಸರ್ವ್ ಮಾಡುವಾಗ ಮೇಲ್ಗಡೆ ಹೀಗೆ ಇದ್ದರೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ, ನೋಡಲಿಕ್ಕೂ ಚೆನ್ನಾಗಿರ್ತದೆ ಅಷ್ಟೇ. ಇಷ್ಟೇ, ತುಂಬ ಈಸಿಯಾಗಿ ಭೇಲ್ಪುರಿ ಚಾಟ್ ಕೂಡ ರೆಡಿಯಾಗಿದೆ. ನೀವು ಸೇವು ಮತ್ತು ಸಿಹಿ ಚಟ್ನಿ, ಖಾರ ಚಟ್ನಿ ಇಂಥದ್ದೆಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವಾರಕ್ಕಾಗುವಷ್ಟು ಅವಾಗ ನೀವು ಎನಿ ಟೈಮ್ ಈ ಥರ ತಿಂಡಿಗಳನ್ನೆಲ್ಲ ಮಾಡ್ಕೊಳ್ಬೋದು. ಇವತ್ತಿನ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಂದನೆಗಳು.